ಇವತ್ತಿನ ಎಜುಕೇಷನ್ ಅಪ್ಡೇಟ್ಸ್ ಸಿ ಇ ಟಿ ಹಾಗೆ ನೀಟ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಕೆಲವು ಅಪ್ಡೇಟ್ಸ್ಗಳು ಕೆ ಇಂದ ರಿಲೀಸ್ ಆಗಿದೆ. ಎಲ್ಲ ವೀಕ್ಷಕರಿಗೂ ವೆಲ್ಕಮ್ ಟು ಮೈ ಚಾನಲ್. ಯು ಜಿ ಸಿ ಇ ಟಿ 2022 ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಂಕ್ ಈಗ ಆಕ್ಟಿವೇಟ್ ಆಗಿದೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಈಗ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಅದಕ್ಕೆ ಲಿಂಕ್ ಈಗ ಅವೈಲೇಬಲ್ ಇದೆ. ನಾಳೆ ಬೆಳಿಗ್ಗೆ ಅಂದರೆ 29/11/2022 10 ಗಂಟೆವರೆಗೂ ಲಿಂಕ್ ಆಕ್ಟಿವ್ ಆಗಿರುತ್ತೆ. ನೀವು ಅಷ್ಟರೊಳಗಡೆ ಆಪ್ಷನ್ ಎಂಟ್ರಿ ಮಾಡ್ಕೋಬೇಕು. ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ನಾವು ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 2 ಕೊಟ್ಟು ಫೀಸನ್ನು ಪೇ ಮಾಡಿದ್ದೀವಿ, ನಾವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕಾ ಬೇಡವಾ ಅಂತ. ಅವ್ರು ಯಾರೋ ಹೇಳ್ತಾರೆ, ಇವ್ರು ಯಾರೋ ಹೇಳ್ತಾರೆ ಅಂತ ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಡಿ. ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗೋ ನೆಸೆಸಿಟಿ ಇಲ್ಲ. ಯಾರು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿರೋ ವಿದ್ಯಾರ್ಥಿಗಳು ಫೀಸನ್ನು ಪೇ ಮಾಡಬೇಕು. ಓಕೆ, ಪೇ ಮಾಡಿ, ಪೇ ಮಾಡಿ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ಕಿದೆ, ಈಗ ಫೀಸನ್ನು ಪೇ ಮಾಡಿದ್ದೀರಾ. ನೆಕ್ಸ್ಟ್ ಥರ್ಡ್ ರೌಂಡ್ಗೆ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ವೆಯ್ಟ್ ಮಾಡಿ, ಆಪ್ಷನ್ ಎಂಟ್ರಿ ಮಾಡಿ, ಡಿಲೀಟ್ ಮಾಡಿ, ಮಾಡಿಫೈಡ್ ಮಾಡಿ. ಏನಾದರೂ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಈಗ ನೀವು ಆಪ್ಷನ್ ಎಂಟ್ರಿ ಕೊಟ್ಟಿರೋ ಕಾಲೇಜಿನ ಪ್ರಯಾರಿಟಿಗಿಂತ ಹೈಯೆಸ್ಟ್ ಪ್ರಯಾರಿಟಿ ಇರೋ ಕಾಲೇಜ್ ಸಿಕ್ಕಿದ್ರೆ ಅದಕ್ಕೆ ನೀವು ಜಾಯ್ನ್ ಆಗ್ಬೋದು. ಆಗ ನೀವಿಲ್ಲಿ ಸೆಕೆಂಡ್ ರೌಂಡಲ್ಲಿ ಕೊಟ್ಟಿರೋ ಫೀಸನ್ನು ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೊತಾರೆ. ಅದಕ್ಕೋಸ್ಕರ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಫೀಸನ್ನು ಪೇ ಮಾಡಿ, ಬಟ್ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಅದಕ್ಕೆ ಯಾವುದು ಲಾಸ್ಟ್ ಡೇಟ್ ಇಲ್ಲ. ಸೆಕೆಂಡ್ ರೌಂಡಲ್ಲಿ ಈಗ ಸೀಟನ್ನು ಹೋಲ್ಡ್ ಮಾಡ್ಕೊಂಡಿರ್ತೀರ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಇದಕ್ಕಿಂತ ನಿಮ್ಮ ಪ್ರಯಾರಿಟಿನಲ್ಲಿ ಒಳ್ಳೆಯ ಕಾಲೇಜ್ ಸಿಗ್ದಲೇ ಇದ್ದರೆ ಆಗ ನೀವು ಆಲ್ರೆಡಿ ಫೀಸ್ ಪೇ ಮಾಡಿರ್ತೀರ, ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡಬೇಕು, ಅದಕ್ಕೆ ಶೆಡ್ಯೂಲ್ ರಿಲೀಸ್ ಮಾಡ್ತಾರೆ, ಆಗ ನೀವು ಅಡ್ಮಿಷನ್ ಆಗಬೇಕು. ಈಗ ಅಡ್ಮಿಷನ್ ಆಗೋ ಆಗಿಲ್ಲ. ಇನ್ನು ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡಿರೋ ವಿದ್ಯಾರ್ಥಿಗಳು ಫೀಸನ್ನು ಪೇ ಮಾಡಬೇಕು, ಹಾಗೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕು. ರೈಟ್, ಓಕೆ. ಇನ್ನು ನೆಕ್ಸ್ಟು ನೀಟ್ಗೆ ಸಂಬಂಧಪಟ್ಟ ಹಾಗೆ ಕೆ ಎ ಕಡೆಯಿಂದ ಒಂದು ಅಪ್ಡೇಟ್ ಇದೆ. ನೀಟ್ 2022 ಸೆಕೆಂಡ್ ರೌಂಡ್ ರಿಸಲ್ಟನ್ನು ಕೆ ಎ ರಿಲೀಸ್ ಮಾಡಿದೆ. ಫೀಸನ್ನು ಪೇ ಮಾಡೋದಕ್ಕೆ ಹಾಗೆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕೆ ಎ ಈಗ ಲಿಂಕನ್ನು ರಿಲೀಸ್ ಮಾಡಿದೆ. ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಫೀಸನ್ನು ಪೇ ಮಾಡೋದಕ್ಕೆ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಯಾಂಕಲ್ಲಿ ಹೋಗಿ ಫೀಸನ್ನು ಪೇ ಮಾಡ್ತೀರಾ. ಪೇ ಮಾಡಿದ್ಮೇಲೆ ಮತ್ತೆ ವೆಬ್ಸೈಟಿಗೆ ಬರಬೇಕು, ಅಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಆಗಿ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಬೇಕು. ಯಾವ ವಿದ್ಯಾರ್ಥಿಗಳು? ಎಗೈನ್, ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡ ವಿದ್ಯಾರ್ಥಿಗಳು. ಲೇಟೆಸ್ಟಾಗಿ ಕೆ ಎ ಈಗ ಒಂದು ಹೊಸ ಅಪ್ಡೇಟ್ನ ರಿಲೀಸ್ ಮಾಡಿದೆ ಫಾರ್ ಸಿ ಇ ಟಿ ಸ್ಟೂಡೆಂಟ್ಸ್. ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಅಪ್ಡೇಟ್ ರಿಲೀಸ್ ಆಗಿದೆ. ಸೆಕೆಂಡ್ ರೌಂಡ್ನಲ್ಲಿ ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡಿರೋ ವಿದ್ಯಾರ್ಥಿಗಳು ಅಥವಾ ಸೆಕೆಂಡ್ ರೌಂಡಲ್ಲಿ ಅಥವಾ ಫಸ್ಟ್ ರೌಂಡ್ನಲ್ಲಿ ಯಾವುದೇ ಸೀಟು ಅಲಾಟ್ ಆಗಿಲ್ಲ ಅನ್ನೋ ವಿದ್ಯಾರ್ಥಿಗಳಿಗೆ ಬಹುಮುಖ್ಯ ಮಾಹಿತಿ ಇದು. ಈಗ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು. ನಾವು ಸೆಕೆಂಡ್ ರೌಂಡಲ್ಲಿ ಮಾಡಿದ್ದೀವಿ, ನಾವು ಫಸ್ಟ್ ರೌಂಡಲ್ಲಿ ಮಾಡಿದ್ದೀವಿ, ನಾವು ಮಾರ್ಕ್ ಅಲಾಟ್ಮೆಂಟಲ್ಲಿ ಮಾಡಿದ್ದೀವಿ ಅಂತ ಅಂದ್ಕೊಂಡು ನೀವೀಗ ಆಪ್ಷನ್ ಎಂಟ್ರಿ ಮಾಡ್ದಲೇ ಇದ್ದರೆ ನಿಮ್ಗೆ ಯಾವುದೇ ಸೀಟು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸಿಗೋದಿಲ್ಲ. ನೀವು ಹೊಸದಾಗಿ ಈಗ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಸೀಟ್ ಮ್ಯಾಟ್ರಿಕ್ಸನ್ನು ಚೆಕ್ ಮಾಡಿಕೊಳ್ಳಿ. ಅವೈಲೇಬಲ್ ಸೀಟ್ಸಲ್ಲಿ ನಿಮಗೆ ಯಾವ ಕಾಲೇಜು ಸಿಕ್ಕಿದ್ರೆ ನೀವು ಅಡ್ಮಿಷನ್ ಆಗ್ತೀರಾ ಅಂಥವನ್ನು ಮಾತ್ರ ಆಪ್ಷನ್ ಎಂಟ್ರಿ ಕೊಡಿ. ಮುಂಚೆ ಎಂಟ್ರಿ ಮಾಡಿದ್ದ ಎಲ್ಲ ಕಾಲೇಜುಗಳಿಗೆ ಡಿಲೀಟ್ ಆಗಿರುತ್ತವೆ. ನೀವು ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು. ಅದಕ್ಕೆ ನೀವು ಯಾವ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರೆ ಅಡ್ಮಿಷನ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀರೋ ಅಂಥ ಕಾಲೇಜುಗಳು ಮಾತ್ರ ಅಲ್ಲಿ ಆ್ಯಡ್ ಮಾಡಿ, ಇಲ್ಲಾಂದರೆ ಮಾಡಬೇಡಿ. ನನ್ನ ಸಿನ್ಸಿಯರ್ ಅಡ್ವೈಸ್ ಇಷ್ಟೇ, ನಿಮ್ಮ ಕಾಲೇಜ್ ಸೀಟ್ ಸಿಗುತ್ತೆ, ನೀವು ಹೋಗಿ ಅಡ್ಮಿಷನ್ ಆಗ್ತೀವಿ ಅನ್ನಂಗಿದ್ರೆ ಮಾತ್ರ ಎಂಟ್ರಿ ಮಾಡಿ, ಇಲ್ಲಾಂದರೆ ಒಂದು ಕಾಲೇಜ್ನು ಆ್ಯಡ್ ಮಾಡಬೇಡಿ. ಒಂದು ಕಾಲೇಜು ಆ್ಯಡ್ ಮಾಡ್ದಲೇ ಇದ್ದರೆ ನಿಮ್ಗೆ ಯಾವುದೇ ಸೀಟು ಸಿಕ್ಕಲ್ಲ, ಆಗ ನೀವು ಪೆನಾಲ್ಟಿನೂ ಕಟ್ಟಬೇಕಾಗಿಲ್ಲ. ಕೆ ಎಯಿಂದ ಯಾವುದೇ ಸೀಟು ಅಲರ್ಟ್ ಆಗಲ್ಲ, ನೀವು ಯಾವುದೇ ಪೆನಾಲ್ಟಿ ಕಟ್ಟಬೇಕಾಗಿಲ್ಲ. ಇದಿಷ್ಟು ಇವತ್ತಿನ ಕೆ ಎ ರಿಲೀಸ್ ಮಾಡಿರೋ ಅಪ್ಡೇಟ್ಸ್ಗಳ ಬಗ್ಗೆ ಮಾಹಿತಿ. ನಮ್ಮ ಚಾನಲ್ಗೆ ಎಗೈನ್ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್.